ಸರ್, ನನಗೆ ಇದು ಶೆಟ್ರ್ ಟೀಮು, ಭಟ್ರ್ ಟೀಮು, ಚಂದ್ರು ಟೀಮು ಅಂತ ಏನಿಲ್ಲ ಸರ್, ಇದೆಲ್ಲ ಕನ್ನಡಿಗರ ಟೀಮು. ಒಳ್ಳೆ ಕಂಟೆಂಟ್ ಇದ್ದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ನಾನು ಕೂಡ ಕಾಂತಾರ ನೋಡ್ಬಿಟ್ಟು ಸಾಕಷ್ಟು ಟ್ವೀಟ್ ಮಾಡಿದೆ, ಖುಷಿ ಆಯಿತು. ರಿಷಬ್ ಅವ್ರಿಗೆ ವಿಶ್ ಮಾಡಿದೆ, ಯಾ ಚಾರ್ಲಿ ನೋಡಿದಾಗ ಖುಷಿ ಆಯಿತು ನನಗೆ ಅಲ್ವಾ ಸರ್. ಯಾವುದೇ ಒಂದು ಒಳ್ಳೆ ಸಿನಿಮಾ ನೋಡಿದಾಗ ಇದು ನಮ್ಮ ಸಿನಿಮಾಗಳಿದು, ನಾವೆಲ್ಲರೂ ಪ್ರೌಡ್ ಆಗಿ ಫೀಲ್ ಆಗುವಂಥ ಸಿನಿಮಾ. ಈಗ KGF ನೋಡಿದಾಗ ನೀವು ನಂಬಲ್ಲ ಸರ್, ನಾನು ಫಸ್ಟ್ ನೋಡಿ ಬಂದು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ನಂಗೆ ನಿದ್ದೆ ಬಂದಿಲ್ಲ. ಯಾಕೆ ಅಂತಂದ್ರೆ ಪಾಸಿಟಿವ್ ಆಗಿ, ಅರೇ ನಾನು ಮಾಡೋಕ್ಕಾಗಲಿಲ್ವಲ್ಲ, ಯಾಕೆ ಮಾಡೋಕ್ಕಾಗಲ್ಲ ಸರ್. ನಾನು KGF ನೋಡಾದ್ಮೇಲೆ ಒಂದು 3-4 ತಿಂಗಳು ಸ್ಟಡಿ ಮಾಡಿದೆ ನಾನು. ಆ ಟಿಂಟ್ ಬರಬೇಕು ಅಂತಂದರೆ ಅದು ನಾಟ್ ಈಸಿ, ಅದು ಹಾಲಿವುಡ್ ಟಿಂಟ್. ಅದು ಹಾಲಿವುಡ್ ಟಿಂಟನ್ನು ನಮ್ಮ ರೆಗ್ಯುಲರ್ ಹೋಗಿ ಎಲ್ಲ ಕ್ಯಾಮ್ರಾ ಇಟ್ಟು ಮಾಡೋಕ್ಕೆಲ್ಲ ಆಗಲ್ಲ. ಅದು ಅದಕ್ಕೆ ಸಪ್ರೇಟ್ ಜಾಗ ತೊಗೊಳ್ಬೇಕು, ಅದಕ್ಕೆ ಸಪ್ರೇಟ್ ಬೇರೆದೇ ಪ್ರೋಸೆಸ್ ಇದೆ ಸರ್. ಇದರಲ್ಲಿ ಏನು ನಾವು ನಮ್ಮ ಕಬ್ಜಾದ ನೀವು ಟೀಸರ್ ಎಲ್ಲ ನೋಡಿದ್ರಿ, ನೋಡಿದೀವಿ ಖುಷಿ ಪಟ್ಟಿರ್ಬೋದು, ಬಟ್ ಅದು ಮೇಕಿಂಗ್ ಮಾಡೋದಕ್ಕೆ ಒಂದು ಡೈರೆಕ್ಟರ್ಗೂ ತಾಕತ್ ಬೇಕು, ಎರಡನೇದು ಒಳ್ಳೆ ಟೀಮ್ ಬೇಕು, ಮೂರನೇದು ಸರ್ ಇವೆಲ್ಲ ಇದ್ರೂ ಕೂಡ ಸಾಕಷ್ಟು ದುಡ್ಡು ಬೇಕು. ಇವೆಲ್ಲದನ್ನು ಇಟ್ಕೊಂಡು ಮಾಡೋದಿದೆಯಲ್ಲ ಸರ್, ಅದು ನಿಜಕ್ಕೂ. ಅದಕ್ಕೆ ನಾನು KGF ಟೀಮ್ ಯಾವಾಗಲೂ ಹ್ಯಾಟ್ಸ್ ಆಫ್ ಹೇಳಿದ್ದು. ನಾನು ಇನ್ಸ್ಪಿರೇಷನ್ನೇ KGF ಅಂತ ಹೇಳಿದ್ದು. ಏನಕ್ಕೆ ಅಂತಂದರೆ ಸರ್, ಒಳ್ಳೇದು ಯಾರು ಮಾಡಿದ್ರು ನಾನು ತಗೋತೀನಿ ಸರ್, ನನಗೆ ಅದು ನನ್ನ ಕ್ಯಾರೆಕ್ಟರ್. ಅದು KGF ಅವರೇ ನಮ್ಗೆ ಇನ್ಸ್ಪಿರೇಷನ್. ಇವತ್ತು ಹೇಳ್ತಾ ಇದ್ದೀನಿ, ನಂಗಂತ KGF ಅಲ್ಲ ಕಬ್ಜಾ, KGF ಥರ ನಾನು ಮಾಡಿದ್ದೀನಿ. ಹಾಲಿವುಡ್ ಥರ KGF ಅವ್ರು ಮಾಡಿದ್ರು. KGF ಎಲ್ಲರೂ ಹೇಳ್ತಾರೆ KGF ಥರ ಏನು ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಹೇಳ್ತಿದ್ರು. ಯಾಕಾಗಲ್ಲ ಅಂತ ನಾನು ಶುರು ಮಾಡಿದೆ. ನಾವು ಶುರು ಮಾಡಿದ್ರೆ ಮಾರ್ಟಿನ್ ಮಾಡ್ತಿದ್ದಾರೆ, ಮಾರ್ಟಿನ್ ಶುರು ಮಾಡಿದ್ರೆ ಅಂದರೆ ನನಗೆ ಖುಷಿ ಆಗ್ತದೆ. ಎಷ್ಟು ಸಿನಿಮಾಗಳು ಬರ್ತಿದೆ, ನಮ್ಮ UND ಉಪ್ಪಿ ಸರ್ ಮಾಡ್ತಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಿದ್ದಾರೆ, ಅಂದರೆ ಎಲ್ಲ ಪಾಸಿಟಿವ್ ಗ್ರೋತ್ ಸರ್. ಇದು KGF ಅನ್ನೋದು ನಮ್ಗೆಲ್ಲರಿಗೂ ಒಂದು ಬೆಂಚ್ ಮಾರ್ಕ್ ಸಿನಿಮಾ ಸರ್. ಅದು